ಆತ್ಮಹತ್ಯೆ ಮಾಡಿಕೊಂಡಂತಹ ಕನ್ನಡದ ಹೆಸರಾಂತ ನಿರ್ದೇಶಕ ಗುರುಪ್ರಸಾದ್ ಅವರ ಬಗ್ಗೆ ಕೇಳಿದಷ್ಟು ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಅವರು ಸಾಕಷ್ಟು ಜನರ ಕಲಾವಿದರ ಜೊತೆಗೆ ಒಳ್ಳೆಯ ಒಡನಾಟವನ್ನು ಹೊಂದಿದ್ರು. ಅಂತಹ ಒಬ್ಬ ಕಲಾವಿದರು ಕೂಡ ರವಿಶಂಕರ್ ಗೌಡರು ನಮ್ಮ ಜೊತೆಗಿದ್ದಾರೆ. ಗುರುಪ್ರಸಾದ್ ಅವರ ಜೊತೆಗೆ ಆತ್ಮ ಒಡನಾಟ ಹೊಂದಿದ್ದಂಥವ್ರು. ಏನು ಹೇಳ್ತಾರೆ ಕೇಳೋಣ ಸರ್. ನಾವೆಲ್ಲ ಇದನ್ನು ನಂಬಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಒಬ್ಬ ಒಳ್ಳೆಯ ನಿರ್ದೇಶಕ, ಒಬ್ಬ ಒಳ್ಳೆಯ ರೈಟರ್, ಅದರಲ್ಲೂ ಕೂಡ ಜೀವನೋತ್ಸಾಹ ಇದ್ದಂಥ ಒಬ್ಬ ನಿರ್ದೇಶಕ ಸೂಸೈಡ್ ಮಾಡ್ಕೋತಾರೆ ಅಂತಂದರೆ ಬಿಲೀವ್ ಮಾಡೋಕ್ಕಾಗಲ್ಲ. ನಿಮ್ಗೆ ಶಾಕ್ ಆಗಿದೆ ಈ ವಿಚಾರ ಕೇಳಿ? ಡೆಫಿನೆಟಾಗಿ ನಿನ್ನೆ ಮಧ್ಯಾಹ್ನ 3 ಗಂಟೆ ಈ ವಿಷಯ ಕೇಳಿದ ತಕ್ಷಣ ತುಂಬ ಶಾಕ್ ಆಯಿತು. ಯಾಕೆಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಂಥ ವರ್ಗನೇ ಬೇರೆ, ಆದರೆ ಇವರೇ ಬೇರೆ. ಚಾನ್ಸಸ್ ಇಲ್ಲ. ಯಾಕೆಂತಂದರೆ ಸದಾ ನೀವು ಹೇಳ್ದಂಗೆ ಉತ್ಸಾಹದ ಚಿಲುಮೆ, ಬಟ 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 ಮಾತಾಡ್ತಿರೋದು, ಅದ್ರ ಬಗ್ಗೆ ಮಾತಾಡೋದು, ಒಂದು ಸ್ಟೋರಿ ಬಗ್ಗೆ, ಸಿನಿಮಾ ಜಾಸ್ತಿ ಸಿನಿಮಾ ಬಗ್ಗೆನೇ ಮಾತಾಡ್ತಿದ್ದು. ಬಟ್ ಒಂದೊಂದು ಎಷ್ಟು ಕಥೆಗಳು ಅವ್ರ ಹತ್ರ ಎಷ್ಟು ಕ್ಷಣದಲ್ಲಿ ಹುಡ್ತಾಯಿತ್ತು ಅಂತಂದರೆ ಅರ್ಧ ಗಂಟೆ ಒಂದು ಕತೆ ಹೇಳೋರು ನಮಗೆ. ಅವರು ಮನೆಗೆ ಹೋಗ್ಬಿಟ್ರೆ ಮಲ್ಲಿ ಕೂರಿಸ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 20 ಕತೆ ಹೇಳ್ಬಿಡೋರು. ಹೆಂಗೆ ಹೊಳೆಯುತ್ತೆ ಅವ್ರಿಗೆ ಅಂತ. ಆಮೇಲೆ ಕನ್ನಡ ಭಾಷೆ ಅದೆಷ್ಟೊಂದು ಅದ್ಭುತವಾಗಿ ಸುಲಲಿತವಾಗಿ ಮಾತಾಡ್ತಿದ್ರು ಅಂತಂದರೆ, ಆಮೇಲೆ ಅಷ್ಟು ಚೆನ್ನಾಗಿ ಭಾಷೆಯನ್ನು ಕರಗತ ಮಾಡಿಕೊಂಡಿದ್ದು ಅಂತವರು ಗುರುಪ್ರಸಾದ್. ಬರಹನೇ ಅಷ್ಟು ಚೆನ್ನಾಗಿತ್ತು. ನಂದು ಸರ್ಕಾರಿ ಕೆಲಸ ದೇವರ ಕೆಲಸ ಸಿನಿಮಾಗೆ ಅವರೇ ಡೈಲಾಗ್ ರೈಟರು. ಸೊ ಅದನ್ನು ನಾನೇ ನನ್ನ ಪ್ರೀತಿಯಿಂದ ನೀವೇ ಬರ್ಕೊಡ್ಬೇಕು ಅಂತ ಹೇಳಿ ಭಾಳ ಬಲವಂತವಾಗಿ ಬರೆಸಿದ್ದೆ. ಯಾಕೆಂದರೆ ಅವರು ಕಾಮಿಡಿಯನ್ನು ಎಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡೋರು ಅಂತಂದರೆ ಅದ್ಭುತ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಪ್ರಚಂಡ ಪ್ರತಿಭೆ ಅಂತ ಹೇಳ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವ್ರಿಗೆ ಅವ್ರ ಬಗ್ಗೆ ಬೇರೆದು ಇಲ್ಲ, ಬೇರೆ ಅಂತಂದು ಬೇರೆ ಆಲೋಚನೆಗಳ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಸಿನಿಮಾವನ್ನು ಜನಕ್ಕೆ ಯಾವ ರೀತಿ ಕಟ್ಟಿಕೊಡಬೇಕು ಅಂತ ಆಲೋಚನೆ ಇದ್ದಂಥ ವ್ಯಕ್ತಿ. ಅದನ್ನು ಮೆಚ್ಚಿಸ್ತಿದ್ರು ಆ ಸಿನಿಮಾ ಮಾಡಿ, ಅದನ್ನು ಮಾಡಿ ಆ ಸಿನಿಮಾವನ್ನು ಮಾಡಿ ಜನರನ್ನು ಮೆಚ್ಚಿಸ್ತಿದ್ರು. ಅದು ಇತ್ತೀಚೆಗೆ ಅದು ಯಾಕೋ ಸ್ವಲ್ಪ ಈ ಅವರು ಕೂಡ ಎಲ್ಲ ಥರನೂ ಈ ಡಬಲ್ ಮೀನಿಂಗ್ ಇದಕ್ಕೆ ಬಿದ್ದೋಗ್ಬಿಟ್ರು, ಹಳ್ಳಕ್ಕೆ ಬಿದ್ದರು. ಅವರು ಕೂಡ ಧ್ವಜಾರ್ಥಗಳ ಬಗ್ಗೆ ಬರಹವನ್ನು ಡೈಲಾಗ್ನ ಬರೆಯೋಕೆ ಶುರು ಮಾಡಿದ್ರು. ಅದು ಭಾಳ ಬೇಸರವಾದ ಸಂಗತಿ, ಯಾಕೆಂದರೆ ಆಂತಕ್ಕೆ ತಲುಪಬಾರ್ದಾಗಿತ್ತು ಅವರು. ಯಾಕೆಂದರೆ ಸರಸ್ವತಿ ತುಂಬ ಚೆನ್ನಾಗಿ ಒಲಿದಿದ್ದಂಥ ವ್ಯಕ್ತಿ ಅವರು. ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಇದ್ದಂಥ ಕೆಲವು ಪ್ರತಿಭಾನ್ವಿತ ನಿರ್ದೇಶಕರುಗಳಲ್ಲಿ ಅವರೊಬ್ಬರು. ಯಾಕೆಂದರೆ ಎಲ್ಲ ವರ್ಗದಲ್ಲೂ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಅದು ಸಂಗೀತದ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಎಡಿಟಿಂಗ್ ಬಗ್ಗೆ ಆಗಿರ್ಬೋದು, ಭಾರತದ ಬಗ್ಗೆ ಆಗಿರ್ಬೋದು, ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಚಲನಚಿತ್ರದ ಸೀನ್ಗಳನ್ನ ಕಟ್ಕೊಡ್ಬೋದಾಗಿರ್ಬೋದು, ಎಲ್ಲ ವಿಭಾಗದಲ್ಲೂ ಭಾಳ ಎತ್ತಿದ ಕೈ ಮನುಷ್ಯ. ಭಾಳ ಚಿಕ್ಕ ವಯಸ್ಸು, 52 ವರ್ಷ. ಈ ವಯಸ್ಸಿಗೆ ಅವರು ಹೇಳ್ತಾರೆ ಕೆಲವು ಅದೇ ಆ ಚಟ ಈ ಚಟ ಮನುಷ್ಯನಿಗೆ ಎಲ್ಲ ಮನುಷ್ಯನಿಗೂ ಚಟ ಇದ್ದೇ ಇರುತ್ತೆ, ಆದರೆ ಮಿತಿ ಮೀರಿ ಹೋಗಬಾರ್ದು ಅನ್ನೋದು ಎಲ್ಲರ ಒಂದು ಬಯಕೆ. ಸರಿ, ಯಾಕೆಂದರೆ ಇವರು ಒಡನಾಟ ನಮಗೆ ಅಲ್ಲಲ್ಲಿ ಮಿಸ್ ಆಗ್ತಿತ್ತು. ನನಗೂ ತುಂಬ ವರ್ಷ ಆಗಿತ್ತು. ಇವರ ಪರಿಚಯ ನನಗೆ ಹೆಂಗೆ ಅಂತಂದರೆ, ನನಗೆ 6 ಸೆಪ್ಟೆಂಬರ್ ಅಕ್ಟೋಬರ್ ನನಗೆ ಈಗಲೂ ನೆನಪಿದೆ. ಆಗಸ್ಟ್ ಸೆಪ್ಟೆಂಬರಲ್ಲಿ ನನಗೊಂದು ಕರೆ ಬರುತ್ತೆ, ಏನು ನಮ್ಮ ತಬ್ಲಾ ನಾಣಿಯವರಿಂದ, ಗುರುಪ್ರಸಾದ್ ಅಂತ ಇದ್ದಾರಲ್ಲ ಅವರು ನಿಮ್ಮ ಹತ್ರ ಮಾತಾಡಬೇಕಂತೆ, ಅವರೊಂದು ಕತೆ ಮಾಡ್ಕೊಂಡಿದ್ದಾರೆ ನಿಮಗೆ ಸಿನಿಮಾ ಮಾಡಬೇಕಂತ. ಖುಷಿ ಆಗುತ್ತೆ ನನಗೆ, ಡೆಫಿನೆಟ್ ಮಾಡ್ತೀನಿ ಆಯಿತು. ಆಮೇಲೆ ಅವ್ರಿಗೆ ಯಾವಾಗಲೂ ಅಸೋಸಿಯೇಟ್ ಅವರ ವೈಫೇ, ಮೊದಲನೇ ವೈಫ್ ಆರತಿ ಅವರು. ಆಮೇಲೆ ಅವ್ರು ಮಾತಾಡಬೇಕಂತ ಹೇಳಿದ್ರು ತಬ್ಲಾನಾಣಿಯವರು, ಅವ್ರ ಕೈ ಕೊಡ್ತಾರೆ. ಆರತಿ ಅವ್ರು ನನ್ನ ಜೊತೆ ಮಾತಾಡಿ ಹಿಂಗೆ ಮಾತಾಡಿ, ಅವ್ರು ನಿಮ್ಮ ಜೊತೆ ಮಾತಾಡೋಕೆ ಸಂಕೋಚ ಪಡ್ಕೋತಿದ್ದಾರೆ, ಸರ್ ತುಂಬ ಚೆನ್ನಾಗಿದೆ ಕತೆ, ಅದು ನೀವೇ ಮಾತಾಡೋದು, ಕುಡಿ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಫೋನ್ ಅವ್ರು ಕೊಟ್ಟರು. ಆಮೇಲೆ ಗುರುಪ್ರಸಾದ್ ಅವ್ರ ಹತ್ರ ನಾನು ಮಾತಾಡಿದೆ, ಹೇಳಿ ಸರ್ ಏನು ಇಲ್ಲ, ನಿಮ್ಮ ಸಿಲಿಲಲ್ಲಿ ನೋಡಿ ಒಂದೊಂದು ಸೀನ್ ನೋಡಿ 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 ಒಂದೊಂದು ಸೀನ್ ಬರೆದಿದ್ದೀನಿ ನಾನು, ಅದು ನಿಮಗೆ ಆಪ್ಟ್ ಆಗಿ ನಿಮ್ಮನ್ನೇ ನೋಡ್ಕೊಂಡು ಬರೆದಿರುವಂಥ ಕತೆ, ಅದನ್ನು ನೀವೇ ಮಾಡಬೇಕು ರವಿಶಂಕರ್. ನನಗೆ ರವಿ ಸರ್ ನನಗೆ ತುಂಬ ಆಸೆ, ಯಾಕೆಂದರೆ ನೀವು ಹಂಗೆ ಹೆಂಗೆ ಸ್ವಲ್ಪ ಹೋಗಲಿದ್ರು ನನ್ನ, ನನಗೂ ಖುಷಿ ಆಯಿತು. ಒಬ್ಬ ಈಗಾಗಲೇ ಒಂಥರ ಪ್ರೂವ್ ಮಾಡಿಕೊಂಡಿರುವಂಥ ನಿರ್ದೇಶಕರು ನನ್ನ ಅಷ್ಟೆಲ್ಲ ಹೊರಡ್ತಾರೆ, ಖಂಡಿತ ಮಾಡ್ತೀನಿ ಸರ್ ಅಂತಂದೆ. ಸೊ ನನಗೆ 2 ತಿಂಗಳು ಟೈಮ್ ಕೊಡಿ, ಮುಗಿಸ್ಬಿಟ್ಟು ಬರ್ತೀನಿ ಸಿಲಿಲಲ್ಲಿ. ಇನ್ನು 2 ತಿಂಗಳಿತ್ತು, ಸೊ ತುಂಬ ಪೀಕಲ್ಲಿದೆ, 2 ಮಂತ್ಸ್ ಟೈಮ್ ಹೇಳಿದ್ದೀನಿ ಅವರಿಗೆ, ಅದು ಮುಗಿಸ್ಕೊಂಡು ಬಂದ ತಕ್ಷಣ ಆಗ್ಬೋದು, ಹೇ ಖಂಡಿತವಾಗ್ಲೂ ವೆಯ್ಟ್ ಮಾಡ್ತೀನಿ ಅದು. ಅದೇ ಎದ್ದೇಳು ಮಂಜುನಾಥ. ಅಂದರೆ ಎದ್ದೇಳು ಮಂಜುನಾಥ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಬೇಕಾಗಿತ್ತು, ಬಟ್ ಅದು ಸ್ಕ್ರಿಪ್ಟು ಜಗ್ಗೇಶ್ ಅವರಿಗೆ ಹೋಯಿತು. ಹೌದು, ಅದು ಹೇಗೆ ಹೋಯಿತು ನನಗೂ ಗೊತ್ತಿಲ್ಲ. ಅದು ಅದಾದಮೇಲೆ ಅವರು ನನಗೆ ಒಂದಿದ್ದಕ್ಕಿದ್ದಂಗೆ ಅನೌನ್ಸ್ಮೆಂಟ್ ಆಗುತ್ತೆ. ಅನೌನ್ಸ್ಮೆಂಟ್ ಆಗಿ ನಾನು ನೋಡಿದಾಗ ಅದು ಜಗ್ಗೇಶ್ ಅವರಿಗೆ ಅಂತ, ಜಗಣಿಗೆ ಅಂತ ಗೊತ್ತಾಯಿತು. ಸೊ ಡೆಫಿನೆಟ್ ಆಗಿ ನನಗೆ ಯಾವಾಗ ಅನಿಸಿದ್ದು, ಟು ಬಿ ಫ್ರ್ಯಾಂಕ್ ವಿತ್ ಯು,
ಉತ್ತಮ ಪ್ರತಿಭಾವಂತ ಜಗಣ್ಣ, ಬಹುಶಃ ಆ ಕತೆ ಇವರು ಈ ಕತೆಗೆ ಅವ್ರು ಸೂಟ್ ಆಗ್ಬೋದು ಅಂತ ಅನ್ನಿಸ್ತು. ಆಮೇಲೆ ಸಿನಿಮಾ ನೋಡಿದಾಗಲೂ ನನಗೆ ಅನ್ನಿಸ್ತು ಇಷ್ಟು ಚೆನ್ನಾಗಿ ನನ್ನ ಕೈಲಿ ಮಾಡೋಕ್ಕಾಗ್ತಿತ್ತು ಇಲ್ಲಿ ಹೋಗುತ್ತಿಲ್ಲ, ಜಗಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ನನಗೆ ಅನ್ನಿಸ್ತು. ಸೊ ಅದೇ ಅವರವರ ಒಂದೊಂದು ಅಕ್ಕಿ ಕಾಳ ಮೇಲೆ ಅವರವ್ರ ಹೆಸರು ಬರುತ್ತೆ ಅಂದರೆ ಬರೆದಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಜಗಣ್ಣಿಗೆ ಆ ಸಿನಿಮಾ ತುಂಬ ಆ್ಯಪ್ಟ್ ಆಗಿತ್ತು, ಚೆನ್ನಾಗಿತ್ತು, ಒಳ್ಳೆ ಸಿನಿಮಾ. ನನಗೆ ಆವಾಗ ಅನಿಸಿದ್ದು ನಾನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕಾಗ್ತಿತ್ತಾ ಅಂತ ನನಗೆ ಆ ಡೌಟ್ ನನಗೂ ಕೂಡ ಬಂದಿತ್ತು. ಬಟ್ ಅಷ್ಟು ಚೆನ್ನಾಗಿ ಜಗಣ್ಣ ಮಾಡಿದರು ಆ ಕತೆ ಅವ್ರಿಗೆ ಚೆನ್ನಾಗಿ ಹೊಂದ್ಕೊಂಡಿತ್ತು. ಸೊ ಆ ರೀತಿ ಪರಿಚಯ ಆಗಿದ್ದು. ಸೊ ಅದು ನಿರಂತರವಾಗಿ ಮನೆಗೆ ಹೋಗೋದು ಬರೋದು, ಅವ್ರ ಬಗ್ಗೆ ಮಾತಾಡೋದು, ಅವರು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತೀನಿ ಅಂತೇಳಿ ಅಲ್ಲೇ ಹೇಳ್ತಿದ್ರು. ಬಟ್ ಭಾಳ ದುಃಖಕರವಾದ ವಿಷಯ, ನೋವಿನ ಸಂಗತಿ ಅಂತಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಇಲ್ಲದೇ ಇರೋದ ಸಮಸ್ಯೆಗಳನ್ನೆಲ್ಲ ತನ್ನ ತಲೆ ಮೇಲೆ ಹಾಕ್ಕೊಂಡು, ಯಾಕೆ ನಾನು ನೋಡಿದ್ದೆ, ನಾನು ನೋಡಿಲ್ದೇ ಹೇಳ್ತಾ ಇಲ್ಲ, ಸ್ವಲ್ಪ ಸಮಸ್ಯೆಗಳನ್ನ ಜಾಸ್ತಿ ಎದುರಿಸ್ತಾ ಇದ್ದಾರೆ ಅವರು, ಬೇಕಾಗಿರಲಿಲ್ಲ. ಆಮೇಲೆ ಲೋಕ ವಿರೋಧಿ, ಎಲ್ಲದಕ್ಕೂ ವಿರೋಧವಾಗಿ ಮಾತಾಡೋದು, ಅದೊಂದು ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ. ಯಾಕೆ ಅಂದರೆ ಎಲ್ಲರೂ ಬೇಕು ನಮಗೆ ಇಲ್ಲಿ, ಯಾವಿಲ್ವ ಇಲ್ಲಿ ಎಷ್ಟು ದಿನ ಇರ್ತೀವಿ, ಈಗ ಅವರೇ ಸಾಕ್ಷಿ, ಈಗ ಎಷ್ಟು ದಿನ ಇರ್ತೀವಿ ಇಲ್ಲಿ ಅಲ್ವಾ. ಸರ್, ಸಮಸ್ಯೆಗಳು ಬಂದಾಗಲೇ ಮನುಷ್ಯ ಯಾವುದೇ ವ್ಯಕ್ತಿ ಇಂಥ ಒಂದು ನಿರ್ಧಾರ ತೊಗೊಳ್ಳೋಕೆ ಸಾಧ್ಯ ಅಂತ ಹಲವಾರು ಜನ ಹೇಳ್ತಾರೆ. ಅವರಿಗೆ ಸಾಲ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ, ವೈಯಕ್ತಿಕ ಬೇರೆ ಸಮಸ್ಯೆಗಳಿದ್ವು ಅಂತ ಹೇಳಿ ಕುಡಿತ ಚಟಕ್ಕೆ ಒಳಗಾಗಿದ್ದರು, ಮತ್ತು ಮಾತಿನ ಮೇಲೆ ಹಿಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಬರಹಗಾರ ಈ ಥರ ಯಾಕಾದ ಅಂತ, ಮತ್ತು ಏನೇನು ಸಮಸ್ಯೆಗಳು ನಿಮ್ಮ ಹತ್ರ ನಿಮ್ಗೆ ಗೊತ್ತಿರೋ ಹಾಗೆ ಏನೇನು ಎದುರಿಸ್ತಾ ಇದ್ರು ಸರ್ ಅವರು? ಅಲ್ಲ, ಒಂದು ನೀವು ಹೇಳಿದ್ದೆಲ್ಲವೂ ಕರೆಕ್ಟು, ಅದೆಲ್ಲವೂ ಇತ್ತು ಅವ್ರದ್ದು. ಯಾಕಂದರೆ ರಾತ್ರಿ ಕೂತ್ಕೊಂಡ್ರೆ ಬೆಳಗಿನ ಜಾವನೇ ಎದ್ದೇಳ್ತಾ ಇದ್ದ, ಅದು ನಾವು ನೋಡಿದ್ದೀವಿ ಕಣ್ಣಿಂದ. ಬಟ್ ಅದನ್ನು ನಾನು, ಅದು ವೈಯಕ್ತಿಕ, ಅದು ನಾವು ಅದು ಅದರಿಂದ ಅವರು ಹಾಳಾದರು, ಅದರಿಂದ ಅವರು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಂಡ್ರು ಅಂತ ನನಗೆ ಹೇಳಕ್ಕೆ ಸ್ವಲ್ಪ ಕಷ್ಟ. ಯಾಕೆಂದರೆ ಅವರೆಲ್ಲವನ್ನು ನಿಭಾಯಿಸುವಲ್ಲಿ ಒಳ್ಳೆ ಶಕ್ತಿ ಇತ್ತು ಅವ್ರಿಗೆ. ಬಟ್ ಏನು ಅದೊಂದು ಆನ್ಲೈನ್ ಗೇಮಿಂಗ್ ಏನೋ ಆಡ್ತಿದ್ರು ಅಂತ ಕೇಳ್ಪಟ್ಟೆ. ಅದೇನು ಸ್ವಲ್ಪ ತುಂಬ ಅದರಿಂದ ತುಂಬ ಸಾಲ ಮಾಡ್ಕೊಂಡಿದ್ರು ಅಂತ. ಈ ಕುಡ್ತಾ ಅವೆಲ್ಲ ಬಿಟ್ಬಿಡಿ, ಅವ್ರ ಸೆಕೆಂಡ್ ವೈಫು ಕುಡ್ತಾ ಅದೆಲ್ಲ ಬಿಟ್ಬಿಡಿ, ಈ ಆನ್ಲೈನ್ ಗೇಮಿಂಗ್ ಅನ್ನೋದಿದೆಯಲ್ಲ ಅದೆಲ್ಲದಕ್ಕಿಂತ ದೊಡ್ಡ ಮನೆ ಹಾಳು ಕೆಲಸ ಅದು. ಯಾಕೆಂದರೆ ಅದನ್ನು ಆಡಿದವ್ರು ಇವತ್ತಿನವರೆಗೂ ಚೆನ್ನಾಗಾದರೂ ಉದ್ಧಾರ ಆದರು ಅಂತ ನಾನು ಕೇಳೇ ಪಟ್ಟಿಲ್ಲ. ಎಷ್ಟು ಜನ ನನ್ನ ಸ್ನೇಹಿತ ಒಬ್ಬ ಮಂಡ್ಯದವನು, ಅವನು 6 ಕೋಟಿ ರೂಪಾಯಿ ಸಾಲ ಮಾಡಿಬಿಡ್ಸು ತೊಗೊಬಿಟ. ಅವಾಗೆಲ್ಲ ಬೇಜಾರಾಯಿತು ನಮಗೆ ಆವಾಗ. ಸೊ ಅದರಿಂದ ಸ್ವಲ್ಪ ಇವರಿಗೆ ಅದು ಈಗ ನನಗೆ ಮೊನ್ನೆ ಕೇಳ್ಪಟ್ಟೆ, ನೆನ್ನೆ ಹಿಂಗೆ ಅವರು ಆನ್ಲೈನು ಗೇಮಿಂಗ್ ಆಡ್ತಿದ್ರು, ಅದರಿಂದ ಎಷ್ಟು 80 ಲಕ್ಷ 90 ಲಕ್ಷ ಸಾಲ ಮಾಡ್ಕೊಂಡಿದ್ರು ಅಂತ. ಸೊ ಅವೆಲ್ಲ ಕಷ್ಟ, ಅವೆಲ್ಲ ವಾಪಸ್ಸು. ಈಗ ಬ್ಯಾಕಪ್ ಅರ್ನಿಂಗ್ಸೇ ಇಲ್ಲ ಅಂತಂದ್ರೆ ನಮಗೆ ಅದನ್ನು ಮಾಡಿಕೊಂಡ್ರೆ ಎಲ್ಲಿಂದ ತೀರಿಸೋದ್ರಿಂದ ಅದೆಲ್ಲ. ಸೊ ಅದೇನಾದ್ರು ಆಗಿರ್ಬೋದು ಅಷ್ಟೇ, ಬೇರೆ ಚಟಗಳ ಬಗ್ಗೆ ಬಿಡಿ, ಅದು ಎಲ್ಲ ಮನುಷ್ಯರಿಗೆ ಇರುವಂಥದ್ದೇ, ಎಲ್ಲರೂ ಆ ತಪ್ಪು ಮಾಡುವಂಥದ್ದೇ, ಅವರವ್ರ ಮಿತಿ ಅವರವ್ರಿಗೆ ಹಿಡ್ತಾ ಅವರಲ್ಲಿರ್ತಾ. ಅವರು ಕೆಲವು ಸರಿ ಬಿಟ್ಬಿಡ್ತಾನೆ ಇದ್ದರು, ಒಂದೊಂದು ಸರಿ ಒಂದೊಂದು ವರ್ಷ ಅದು ಡ್ರಿಂಕ್ಸ್ ಮಾಡ್ತಾನೇ ಇರಲಿಲ್ಲ, ಅವರು 6-6 ತಿಂಗಳು ಮಾಡ್ತಿರಲಿಲ್ಲ, ಅದು ಅವ್ರ ಕಂಟ್ರೋಲಲ್ಲಿ ಇತ್ತು. ಬಟ್ ಅದು ಸಮಸ್ಯೆ ಅಂತ ಹೇಳ್ತಿಲ್ಲ, ಬಟ್ ಬಹುಶಃ ಅವ್ರಿಗೆ ಸಾಲದ್ದು ಸ್ವಲ್ಪ ತೊಂದರೆ ಆಗಿರ್ಬೋದು ಅಂತ ನನಗನ್ಸುತ್ತೆ. ಬಟ್ ನಾವು ಕಳ್ಕೊಂಡಿದ್ದು ಅಂತಿಂಥ ಪ್ರತಿಭೆನಲ್ಲ, ಮಹಾನ್ ಪ್ರತಿಭೆನ, ಪ್ರತಿಭೆ ಇರಬೇಕಾಗಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ಅವರು ಅವ್ರಿಗಿದ್ದಂಥ ಬುದ್ಧಿವಂತಿಕೆ, ಅವ್ರಿಗಿಂಥ ಜಾಣತನ ಎಲ್ಲವೂ ನೋಡಿದಾಗ ಇವನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ತಿಂಗಳಿಗೆ ಸಾಕಾಗಿತ್ತು, ತಿಂಗಳುಗಟ್ಟಲೆ ಕಾಲಾವಕಾಶ ಸಾಕಾಗಿತ್ತು. ಬಟ್ ತುಂಬ ಬೇಜಾರಾಗುತ್ತೆ. ಭಾಳ ಒಳ್ಳೆ ಮಾತುಗಾರ, ಭಾಳ ಚೆಂದ ಜೊತೇಲಿ ಕೂತ್ಕೊಂಡ್ರೆ ಮಾತಾಡ್ತಿದ್ರೆ ಕೇಳ್ತಾನೇ ಇರಬೇಕು ಅಂತ ಅನ್ಸೋದು. ಅದು ಸ್ವಲ್ಪ ಈಗ ನಮ್ಮ ಚಿತ್ರರಂಗಕ್ಕೆ ಯಾಕೆ ಹಿಂಗೆ ಒಂದೊಂದು ಹಿಂಗೆ ಆಗ್ತಿದ್ಯೋ ಅಂತ ನನಗೂ ಒಂಥರ ಬೇಜಾರಾಗ್ತಾ ಇದೆ ಈ ಥರದ್ದೆಲ್ಲ ನೋಡಿದಾಗ. ನೀವು ಜೊತೆಗೆ ಒಳ್ಳೆ ಒಡನಾಟ ಇಟ್ಕೊಂಡಂಥವ್ರು, ಹಲವಾರು ಬಾರಿ ವಾರನೋ ಅಥವಾ ತಿಂಗಳಿಗೊಮ್ಮೆ ಭೇಟಿ ಮಾಡಿದಂಥ ಸಿಚುವೇಶನ್ಗಳು ಬಂದಿರುತ್ತೆ. ತನ್ನ ಸಮಸ್ಯೆಗಳ ಬಗ್ಗೆ, ನೋವುಗಳ ಬಗ್ಗೆ ಹೇಳ್ಕೊಂಡಿದ್ದೇನೆ ಇತ್ತ ನಿಮ್ಮ ಜೊತೆಗೆ? ಜೊತೆಗೆ ಇಂಥ ಒಬ್ಬ ಏನು ರೈಟರ್ ಈಗಿನ ಪ್ರಸ್ತುತ ಚಿತ್ರರಂಗಕ್ಕೆ ತುಂಬ ಅವಶ್ಯಕತೆ ಇತ್ತು. ಇಲ್ಲ, ಅದೇ ನನ್ನ ಇದು ನಮ್ಮದು ಇದಾಯ್ತಲ್ಲ, ನಂದು ಸರ್ಕಾರಿ ಕೆಲಸ, ದೇವರ ಕೆಲಸ, ಸಿನಿಮಾ ಮಾಡೋದಲ್ಲ, ಅದಾದಮೇಲೆ ಮತ್ತೆ ಅವ್ರನ್ನ ಮೀಟ್ ಆಗೋಕ್ಕಾಗಲಿಲ್ಲ. ಅದಾದಮೇಲೆ ಅವರು ಅದು ಹೇಳಿದ್ನಲ್ಲ, ಇದೇ ಎದ್ದೇಳು ಮಂಜುನಾಥನನ್ನು ಮರಾಠಿಲಿ ಮಾಡಬೇಕು ಅಂತ ಒಬ್ಬ ಪ್ರೊಡ್ಯೂಸರ್ ಬಂದಿದ್ದಾರೆ. ಮರಾಠಿಯಲ್ಲಿ ನಿಮ್ಮನ್ನೇ ಹೀರೋ ಹಾಕ್ಕೊಂಡು, ಅವತ್ತಾಗಲಿಲ್ಲ, ಇವತ್ತು ಮರಾಠಿಯಲ್ಲಿ ನಿಮ್ಮನ್ನೇ ಹೀರೋ ಹಾಕ್ಕೊಂಡು ಮಾಡ್ತಿದ್ದೀನಿ ಸರ್, ಎಲ್ಲ ನಾನು ಅವ್ರ ಜೊತೆ ಮಾತಾಡ್ಕೋತೀನಿ, ನೀವು ಜಸ್ಟ್ ಬನ್ನಿ, ಹೋಗೋಣ ಅಲ್ಲಿ ಮರಾಠಿಯಲ್ಲಿ ಗುಡುಗಿಸ್ಬಿಡೋಣ, ಚಿಂದಿ ಒಳಸ್ಬಿಡೋಣ, ಹಂಗೆ ನಮ್ಮಲ್ಲಿ ಗೊತ್ತಲ್ಲ ಅವ್ರ ಮಾತು. ಏ ಖಂಡಿತ ಸರ್ ಅಂತ ಹೇಳಿದ್ರು. ಅದಾದಮೇಲೆ ಒಂದು ಸ್ವಲ್ಪ ದಿನಕ್ಕೆ ಒಂದು ಎರಡು ಮೂರು ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ರು. ಆಮೇಲೆ ಕಟ್ಟಾಯಿತು, ಮತ್ತೆ ಮಾಡಲಿಲ್ಲ, ಅವರು ಮಾಡಲಿಲ್ಲ, ನಾನು ಮಾಡೋಕ್ಕೆ ಹೋಗಲಿಲ್ಲ. ಇದಾಗಿ ಒಂದು ಆಯಿತು, ಒಂದು 5 ವರ್ಷ ಆಗಿರ್ಬೋದು. 5 ವರ್ಷದಿಂದ ಏನು ಟಚ್ಚಲ್ಲಿರಲಿಲ್ಲ. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ರವಿಶಂಕರ್ ಮಾತುಗಳು. ಕ್ಯಾಂಪ್ ಪರ್ಸನ್ ಜಗದೀಶ್ ಜೊತೆಗೆ ವಿಜಯ್ ಪಟೇದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.